ವೆಲ್ಕಮ್ ಟು ಕೋಸ್ಟಲ್ ಕಿಚನ್. ಇವತ್ತು ಗರಿ ಗರಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ಮೊದಲು, ನೀವು ಇಷ್ಟರವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಈ ರೆಸಿಪಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಚಕ್ಲಿ ಮಾಡಲು ನಾನು 4 ಕಪ್ಪು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಸೇಮ್ ಕಪ್ಪಲ್ಲಿ 2 ಕಪ್ಪು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಇಲ್ಲಿ ಎಳ್ಳು 2 ಟೇಬಲ್ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಅರಸಿನ ಪೌಡರ್. ಇಲ್ಲಿ ಬೆಣ್ಣೆ, ಬೆಣ್ಣೆಯನ್ನು ಮೆಲ್ಟ್ ಮಾಡಿ ಹಾಕಬೇಕಾಗುತ್ತೆ, ಆವಾಗ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಇವಾಗ ಉದ್ದಿನ ಬೇಳೆಯನ್ನು ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ನೈಸಾಗಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಚಕ್ಕುಲಿಯ ಮಿಕ್ಸ್ ರೆಡಿ ಮಾಡ್ಕೋಬೇಕು. ಉದ್ದಿನ ಬೇಳೆಯನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಸ್ವಲ್ಪ ಕೆಂಪಗೆ ಕಲರ್ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ಉದ್ದಿನ ಬೇಳೆ ಕೆಂಪಗೆ ಕಲರ್ ಬಂದಿದೆ, ಈಗ ಸ್ಟವ್ ಆಫ್ ಮಾಡ್ತೇನೆ. ಇದು ತಣ್ಣಗಾದ ನಂತರ ನಾವು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು, ನೈಸಾಗಿ ಪುಡಿ ಮಾಡ್ಕೋಬೇಕು. ಹುರಿದ ಉದ್ದಿನ ಬೇಳೆಯನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಯಲ್ಲಿ. ಇದನ್ನು ಹಾಕ್ತೇನೆ, ಅರಸಿನ ಪೌಡರ್ 1 ಸ್ಪೂನಷ್ಟು ಹಾಕ್ತೇನೆ. ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ತೇನೆ. ಇದಕ್ಕೆ ಮಿಕ್ಸಿಂಗಿಗೆ ಕೋಕೋನಟ್ ಮಿಲ್ಕ್ ತಗೊಂಡಿದ್ದೀನಿ. ಕೋಕೋನಟ್ ಮಿಲ್ಕಲ್ಲೇ ನಾನು ಮಿಕ್ಸ್ ಮಾಡ್ಕೊಳ್ತೇನೆ. ಕೋಕೋನಟ್ ಮಿಲ್ಕ್ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಕ್ಲಿ. ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು. ಬಿಸಿ ಮಾಡಿಕೊಂಡಿರೋ ಬೆಣ್ಣೆಯನ್ನು ಹಾಕ್ತೇನೆ. ಚಕ್ಕುಲಿಗೆ ಹಿಟ್ಟು ರೆಡಿಯಾಗಿದೆ ನೋಡಿ. ಇದು ಚಪಾತಿ ಹಿಟ್ಟಿನ ಹದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟು ಹದಕ್ಕಿದ್ರೆ ಸಾಕು. ಇದನ್ನೊಂದು 15 ಮಿನಿಟ್ಸ್ ಹಾಗೆಯೇ ಮುಚ್ಚಿಡಬೇಕು. ಚಕ್ಕುಲಿ ಮೇಕರ್ಗೆ ಹಿಟ್ಟು ತುಂಬಿಸಬೇಕು. ಈ ಥರ ಹಿಟ್ಟು ಫುಲ್ಲಾಗಿ ಹಾಕ್ಕೋಬೇಕು. ಓಕೆ, ಮುಚ್ಚಬೇಕು ಈ ಥರ ಫಿಲ್ ಮಾಡಿ. ಒಂದೊಂದೇ ಚಕ್ಕುಲಿಯನ್ನು ಈ ಥರ ಪ್ರೆಸ್ ಮಾಡಬೇಕು. ಫಸ್ಟಿಗೆ ಒತ್ತುವಾಗ ಸ್ವಲ್ಪ ಕಷ್ಟ ಆಗುತ್ತೆ, ಮಾಡ್ತಾ ಮಾಡ್ತಾ ಕರೆಕ್ಟಾಗಿ ಬರುತ್ತೆ ಶೇಪು. ಈಗ ಬಾಣಲೆ ಬಿಸಿಗಿಟ್ಟಿದ್ದೀನಿ ಆಯಿಲ್ ಹಾಕಿ, ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದನೇ ಚಕ್ಕುಲಿಯನ್ನು ನಾವು ನಿಧಾನಕ್ಕೆ ಹಾಕಬೇಕು. ಲೋ ಫ್ಲೇಮ್ ಇಟ್ಟು ಕಾಯಿಸ್ಕೋಬೇಕು, ಕ್ರಿಸ್ಪಿಯಾಗಿ ಬರಬೇಕು. ಸೊ ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು. ನಮಗೊಂದು ಸುಮಾರು ಹೊತ್ತು ಬೇಕಾಗುತ್ತೆ, ಯಾಕಂದರೆ ಕಲರ್ ಬ್ರೌನ್ ಕಲರ್ ಬರುವವರೆಗೂ ನಾವು ಚಕ್ಕುಲಿಯನ್ನು ಕ್ರಿಸ್ಪಿಯಾಗಿ ಕಾಯಿಸ್ಕೊಳ್ಬೇಕು. ಈಗ ನಿಧಾನಕ್ಕೆ ಟರ್ನ್ ಮಾಡಿ ಹಾಕಬೇಕು ನೋಡಿ. ಈಗಲೇ ರೋಸ್ಟ್ ಆಗಿದೆ ನೋಡಿ ಚಕ್ಕುಲಿ. ಫ್ಲೇಮ್ ಲೋ ಇಟ್ಕೋಬೇಕು. ಚಕ್ಕುಲಿ ಈಗ ರೋಸ್ಟ್ ಆಗಿದೆ ನೋಡಿ, ಕಲರ್ ಚೇಂಜ್ ಆಗಿದೆ. ನಮಗೆ ಚಕ್ಕುಲಿ ಫ್ರೈ ಆಗಲಿಕ್ಕೆ ಸುಮಾರು 5-6 ನಿಮಿಷ ಬೇಕಾಗುತ್ತೆ. ಈಗ ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ, ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಆಯಿಲ್ ಎಲ್ಲ ಇಳಿದು ಹೋಗುತ್ತೆ ಈ ಥರ ಮಾಡಿದರೆ. ಚಕ್ಕುಲಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದು ರೋಸ್ಟ್ ಆಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.